कोरोना आर्बड़स्ता हत्तु दिन बेंगलुरु लॉकडाउन आगुत्ता अंत सलहे कोट्टिद्दारे तज्ञरु हत्तु दिन बेंगलुरु लॉकडाउन गे तज्ञरु सलहे कोट्टिद्दु कोरोना कंट्रोल गे आगिद्रे बेंगलुरु मत्ते लॉकडाउन आगुत्ता मत्ते लॉकडाउन ना वार्निंग सिक्ता इदे राज्यक्के प्रमुख नगर नाइट कर्फ्यू अन्न मत्ते मुंदुवरिके माडोदक्कू कूड सलहेयन्न कोट्टिरुवंतद्दु तांत्रिक सलहा समिति एप्रिल तिंगळु नाइट कर्फ्यू मुंदुवरिकेगे सलहे कोविड सलहा समिति तज्ञर सलहे इदु आदरे सचिव सुधाकर् ई सलहेगे ओप्पिल्ल लॉकडाउन माडुवंत स्थितियल्लि इल्ल अंदिद्दारे आदरे कोरोना कंट्रोल तप्पि होद्रे तज्ञर सलहेयंते लॉकडाउन माडिबिडतारा एप्रिल तिंगळु नाइट कर्फ्यू मुंदुवरिकेगू कूड तज्ञरु सलहे कोट्टिद्दारे कोविड सलहा समितिय तज्ञर ई सलहेयन्न ओप्पिल्ल सुधाकर् ಹಾಗಿದ್ರೆ ಬದಲಿ ವ್ಯವಸ್ಥೆ ಏನಾಗಬಹುದು ಕೊರೋನಾ ಕಂಟ್ರೋಲ್ ಗೆ ಇನ್ನಷ್ಟು ಟಫ್ ರೂಲ್ಸ್ ಜಾರಿ ಆಗುತ್ತಾ 10 ದಿನ ಬೆಂಗಳೂರು ಲಾಕ್ ಡೌನ್ ಗೆ ಸಲಹೆ ಕೊಟ್ಟಿದ್ದಾರೆ ತಜ್ಞರು ಆದರೆ ಈ ಸಲಹೆಯನ್ನ ಒಪ್ತಾ ಇಲ್ಲ ಸುಧಾಕರ್ ಯಾಕಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಲಾಕ್ ಡೌನ್ ಮಾಡುವಂತ ಸ್ಥಿತಿಯಲ್ಲಿ ನಾವಿಲ್ಲ ಅಂತಿದ್ದಾರೆ ಹಾಗಂತ ಕಂಟ್ರೋಲ್ ಗೆ ಕೊರೋನಾ ಬರದೇ ಹೋದಂತ ಪಕ್ಷದಲ್ಲಿ ಲಾಕ್ ಡೌನ್ ಕೂಡ ಮಾಡೋದಿಕ್ಕಾಗಲ್ಲ ಅಂತಂದ್ರೆ ಏನು ಮಾಡ್ತಾರೆ टफ रूल जारी आगत अथवा तज्ञर सलहेयंते बेंगलूरु लॉकडाउन आगत हत्तु दिन लॉकडाउन माडी बेंगलूरन्न अंत तज्ञरु सलहे कोड्तिद्दारे लॉकडाउन बिट्टु बेरे सलहे नीडि अंतिद्दारे सुधाकर् हागिद्रे टफ रूल जारी आगत दिने दिने सोंकु व्यापिसुत्ता इदे बेंगलूरन्न ಧನ್ಯವಾದಂತ ಋಷಿಕೇಶ್ ದಾಮ್ಲೂರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಮೇಡಂ ಸರ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಲಾಕ್ ಡೌನ್ ಏನೇ ಉತ್ತರನ ಆಗಿದ್ರೆ ಬೆಂಗಳೂರಿನ ಪಾಲಿಗಂತೂ ಏನು ಅನ್ಸುತ್ತೆ ಲಾಕ್ ಡೌನ್ ಅಂತ ಹೇಳಿದ್ರೆ ಈ ರೆಸ್ಪಾನ್ಸಿಬಿಲಿಟಿ ಜನರಿಗೆ ಇರ್ತಿದ್ರೆ ಈ ಸೆಕೆಂಡ್ ವೇವ್ ಬರ್ತಾನೆ ಇರಲಿಲ್ಲ ಈಗ ಜನ ಇರೆಸ್ಪಾನ್ಸಿಬಲ್ ಆಗಿ ಮಾಡಿದ್ರಿಂದ ಈ ಕಾಯಿಲೆ ಜಾಸ್ತಿ ಆಗಿದೆ ಸೋ ಲಾಕ್ ಡೌನ್ ಏ ಉತ್ತರನ ಅಂತ ಹೇಳಿದ್ರೆ ಅದು ರಾಜ್ಯ ಯಾಕಂದ್ರೆ ಲಾಕ್ ಡೌನ್ ಇಂದ ಉಪಯೋಗನೇ ಇದೆ ಎಕನಾಮಿಕಲಿ ಅದು ಹಾರ್ಮ್ ಆಗುತ್ತೆ ಲಾಕ್ ಡೌನ್ ಉತ್ತರ ಅಲ್ಲ ಆಕ್ಚುಲಿ ಸೋಶಿಯಲ್ ಡಿಸ್ಟೆನ್ಸಿಂಗ್ ಮಾಸ್ಕ್ ಹಾಕಿ ಲಸಿಕೆ ಹಾಕೊಂಡಿರೋದು ಉತ್ತರ ಅಲ್ಲ ಎಲ್ಲೊಂದ ಕಡೆ ಜನ ಕೇಳ್ತಾ ಇಲ್ಲ ಮಾತು ಅನ್ನೋದಕ್ಕೆ ಈಗ ಲಾಕ್ ಡೌನ್ ಹೇರಿ ಅವರನ್ನ ಮನೆಯಲ್ಲೇ ಇರಿಸಿ ಕೊರೋನಾ ದೂರ ಮಾಡಬೇಕಾಗಿದ್ಯಾ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದ್ಯಾ ಈಗ ಇಲ್ಲ ನಮ್ಮಲ್ಲಿ ಇಲ್ಲ ಮೇಡಂ ಆಕ್ಚುಲಿ ಮಹಾರಾಷ್ಟ್ರದಲ್ಲಿ ಅಂತ ಸ್ಥಿತಿ ಇದೆ ಯುಪಿಎಲ್ ಇದೆ ಛತ್ತೀಸ್ಗಢ ನಮ್ಮ ಕರ್ನಾಟಕದ ಜನತೆಯ ಐ ಮೀನ್ ಟೋಟಲ್ ಜನಸಂಖ್ಯೆ ಅರೌಂಡ್ 6.5 ಇಂದ 7 ಕೋಟಿ ಛತ್ತೀಸ್ಗಢ ಅಲ್ಲಿ ಇರುವ ಜನಸಂಖ್ಯೆ ನೋಡಿದ್ರೆ ಅವರಲ್ಲಿ ನಮಗಿಂತ ಜಾಸ್ತಿ ಜನ ಇನ್ಫೆಕ್ಟೆಡ್ ಆಗಿದ್ದಾರೆ ಅಂತ ಕಡೆ ಮಾಡಬೇಕಾಗಿ ಬರಬಹುದು ಬಟ್ ನಮ್ಮಲ್ಲೂ ಈಗ 6000 ಜನ ಏನೋ ಇವತ್ತು ಪಾಸಿಟಿವ್ ಆಗಿದ್ದಾರೆ ಸೋ ಇದೇ ರೀತಿ ಮುಂದುವರೆದ್ರೆ ಲಾಕ್ ಡೌನ್ ಅಲ್ಲದೆ ಸರ್ ಈಗ ತಜ್ಞರು ಇಂತಹ ಒಂದು ಸಲಹೆ ಕೊಡ್ತಾ ಇದ್ದಾರೆ ತಾಂತ್ರಿಕ ಸಲಹಾ ಸಮಿತಿಯ ತಜ್ಞರು ಲಾಕ್ ಡೌನ್ ಮಾಡಿ ಬೆಂಗಳೂರಲ್ಲಿ 10 ದಿನ ಅಂತ ಅನ್ನುವಂತ ಸಲಹೆಯನ್ನ ಕೊಡ್ತಾ ಇದ್ದಾರೆ ನೈಟ್ ಕರ್ಫ್ಯೂ ಅನ್ನು ಮುಂದುವರಿಸಿ ಏಪ್ರಿಲ್ ತಿಂಗಳಲ್ಲಿ ಅನ್ನುವಂತ ಸಲಹೆ ಕೊಡ್ತಾ ಇದ್ದಾರೆ ತಜ್ಞರ ಸಲಹೆ ಬಂದಾಗ ಎಲ್ಲೋ ಒಂದು ಕಡೆ ಅಂತದೇ ಪರಿಸ್ಥಿತಿ ಇದೆಯಾ ಅಂತ ಅನಿಸುತ್ತೆ ಹಾಗಿದ್ರೆ ಮಾಡಲೇಬೇಕಾ ಅಂತ ಅಲ್ಲ ತಜ್ಞರು ಸಲಹೆ ಕೊಡ್ತಾರೆ ಯಾಕಂದ್ರೆ ಅವರಿಗೆ ಬೇರೆ ಉಪಾಯ ಇಲ್ಲ ಅಂತ ಹೇಳಿ ಬಟ್ ಈ ಇಂತ ಕಾಯಿಲೆಯನ್ನ ನೋಡಿ ನೀವು ನಾವು ಈಗ ಟೋಟಲ್ ನೋಡಿದ್ರೆ ಫಸ್ಟ್ ವೇವ್ ಚೆನ್ನಾಗಿ ನಾವು ಮೇಂಟೈನ್ ಮಾಡಿದ್ವಿ ಆದ್ರೆ ಸೆಕೆಂಡ್ ವೇವ್ ಬಂದಾಗ ಯಾಕೆ ನಾವು ಹಿಂಗೆ ತೊದಲ್ತಾ ಇದೀವಿ ಬೇಸಿಕಲಿ ಅಂದ್ರೆ ನಮ್ ಭಯ ಹೊರಟೋಗಿದೆ ಇದರಿಂದ ಏನು ಆಗಲ್ಲ ನಮ್ಗೆ ಅಂತ ಹೇಳಿ ಏನು ಆಗಲ್ಲ ಅಂತ ಹೇಳಿದ್ರೆ ಏನು ಆಗಲ್ಲ ಕರೆಕ್ಟ್ ತುಂಬಾ ಜನರಿಗೆ ಏನು ಆಗಲ್ಲ ಬಟ್ ವಲ್ನರೇಬಲ್ ಇದೀವಲ್ಲ ಈ ಪ್ರಾಯ ಆಮೇಲೆ ವಯಸ್ಸಾದವರು ಅವರನ್ನ ಕಾಪಾಡುವ ಸಾಮಾಜಿಕ ಕರ್ತವ್ಯ ನಮ್ಗಿದೆ ನಿಜ ಆದ್ರಿಂದ ನಾವು ಪ್ರಿವೆನ್ಷನ್ ತಗೋಬೇಕಾಗಿತ್ತು ತಗೊಂಡಿಲ್ದಿದ್ರೆ ಗವರ್ಮೆಂಟ್ ಲಾಕ್ ಡೌನ್ ಮಾಡಬೇಕಾಗಿ ಬರುತ್ತೆ ನಾವು ಅದಕ್ಕೆ ಬರುತ್ತೆ ಆಸ್ತಿಗೆ ಹೋಗದಕ್ಕೆ ನೋಡ್ಬೇಕಾಗಿತ್ತು ಈಗಲೂ ನಾವು ಆಸ್ತಿಗೆ ಹೋಗದಕ್ಕೆ ನೋಡಬಹುದು ನಮ್ಮ ಕೈಯಲ್ಲೇ ಇದೆ ಅಂತೀರಿ ಹಾಗಿದ್ರೆ 100% ನಮ್ಮ ಕೈಯಲ್ಲೇ ಇರೋದು ಮೇಡಮ್ ನಮ್ಮ ಹೆಲ್ತ್ ನಮ್ ನಮ್ ಕೈಯಲ್ಲಿರೋದು ನಾವು
ಸಿ ಪ್ರೈಮರಿಯಲ್ಲಿ ಗವರ್ಮೆಂಟ್ ಗೆ ರೆಸ್ಪಾನ್ಸಿಬಿಲಿಟಿ ಕೊಡೋದು ತಪ್ಪು. ನಮ್ಮ ನಾವು ನಮ್ಮ ಮನೆಯವರು ನಮ್ಮ ಹಿರಿಯವರು ಇವರ ಆರೋಗ್ಯ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಾವು ನೋಡ್ಬೇಕಾಗ್ಬಿಟ್ಟು. ನಾವು ಅದು ಬಿಟ್ಟು ಗವರ್ಮೆಂಟ್ ನೋಡ್ಬೇಕು ಅಂತ ಹೇಳಿದ್ರೆ ತಪ್ಪು. ಹಂಗೆ ಬಿಟ್ಟದ್ರಿಂದ ಹಿಂಗೆ ಆಗಿರೋದು. ಅಲ್ಲ ಸರ್, ಈಗ ಈಗ ಎರಡನೇ ಅಲೆ ಅಂತ ಏನು ಕರೆಸ್ಕೊಳ್ತಾ ಇದೆ, ಈಗ ಬರ್ತಾ ಇರುವಂತದ್ದು ಪ್ರಕರಣಗಳನ್ನ ನೋಡ್ತಾ ಹೋದಾಗ ಇದು ಸ್ಪ್ರೆಡ್ಡಿಂಗ್ ಈಗ ಜಾಸ್ತಿ ಆಗಿದೆ ಅಂತ ಅನ್ಸುತ್ತಾ, ಅಥವಾ ಜನ ಮೈ ಮರೆತಿರೋದ್ರಿಂದಾಗಿ ಸ್ಪ್ರೆಡ್ಡಿಂಗ್ ಆಗ್ತಾ ಇರೋದ್ರಿಂದ, ಅಂದ್ರೆ ವೇರಿಯಂಟ್ ಇಂದಾಗಿ ಸಮಸ್ಯೆನಾ ಅಥವಾ ಜನರದ್ದೇ ಸಮಸ್ಯೆನಾ ಅಂತ? ಅಕ್ಯುರೇಟ್ಲಿ ನಂಗೆ ಹೇಳಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಇದಕ್ಕೆಲ್ಲ ಈ ಆನ್ಸರ್ ಹೇಳಬೇಕು ತುಂಬಾ ರಿಸರ್ಚ್ ಮಾಡ್ಬೇಕಾಗಿ ಬರುತ್ತೆ. ಸೊ ನಾನು ಒಂದು ಧೋರಣೆ ಹೇಳ್ತೀನಿ, ಇದು ತಪ್ಪು ಇರಬಹುದು, ನಾಳೆ ಈಗ ಸಂಬಡಿ ಚಾಲೆಂಜಸ್ ಮೀ ಅದು ತಪ್ಪು ಇರೋಕ್ಕೂ ಸಾಧ್ಯ. ಬಟ್ ಪ್ರೈಮರಿಲಿ ಸ್ಪ್ರೆಡ್ ಆಗಕ್ ಕಾರಣ ನಾವು ತುಂಬಾ ಕಂಪ್ಲೇಸೆನ್ಸಿ, ಅಂದ್ರೆ ನಮ್ಗೆ ಈ ಕಾಯಿಲೆಯಿಂದ ಏನು ತೊಂದರೆ ಇಲ್ಲ, ಇದು ದೊಡ್ಡ ಕಾಯಿಲೆನೇ ಅಲ್ಲ ಅಂತ ಹೇಳೋದು. ಆಮೇಲೆ ಅಂತ ಒಂದು ಮೊಂಡು ಧೈರ್ಯ ಅದರಿಂದಾಗಿ ಜಾಸ್ತಿ ಆಗಿರೋದು. ಆದ್ರೆ ಮ್ಯೂಟೇಷನ್ ಇಂದಾಗಿ ಜಾಸ್ತಿ ಆಗಿದೆಯಾ ಅಂತ ಹೇಳೋದು ಕೂಡ ಇಂಪಾರ್ಟೆಂಟ್. ಮ್ಯೂಟೇಷನ್ ಇಂದಾಗಿ ಅಂದ್ರೆ ಇದ್ರದ್ದು ಸ್ಪ್ರೆಡ್ ಆಗುವ ಸ್ಪೀಡ್ ಜಾಸ್ತಿ ಆಗಿದೆಯಾ, ಆಗಿರ್ಲೂ ಬಹುದು. ಬಟ್ ಖಾತ್ರಿಯಾಗಿ ಹೇಳಬೇಕು ಅಂತ ಅದ್ರ ನನ್ನ ಹತ್ರ ಡೇಟಾ ಇಲ್ಲ. ಒಂದೇ ಒಂದು ಡೇಟಾ ನಾವು ಏನ್ ಹೇಳ್ಬೋದು ಅಂದ್ರೆ, ನಾನೊಂದು ರಿಸರ್ಚ್ ಮಾಡಿದ ಪ್ರಕಾರ ನಮ್ಮಲ್ಲಿ ಯಾರಿಗೂ ಈ ಕಾಯಿಲೆಯ ವಿರುದ್ಧವಾದ ಇಮ್ಯುನಿಟಿ ಇಲ್ಲ, ಅದಂತೂ 100% ಶುವರ್. ಸೊ ಯಾವ್ದ್ರಿಂದ ಬಂತು ಅಂತ ಹೇಳೋದು ಬೇರೆ, ಬಟ್ ಹೇಗೆ ನಿಲ್ಲಿಸ್ಬೋದು ಅಂತ ಹೇಳೋದು ನಿಜವಾಗಿ ಗೊತ್ತು ನಮ್ಗೆ. ಮಾಸ್ಕ್ ಧರಿಸಿ ನೀವು ನೋಡಿ, ರೋಡಲ್ಲಿ ನೋಡಿದ್ರೆ ಮಾಸ್ಕ್ ಯಾವಾಗ್ಲೂ ಕುತ್ತಿಗೆ ಮೇಲೆ ಇರುತ್ತೆ. ಕುತ್ತಿಗೆ ಮೇಲೆ ಇದ್ದ ಮಾಸ್ಕ್ ಇಂದ ಏನ್ ಪ್ರಯೋಜನ ಹೇಳಿ? ಏನು ಪ್ರಯೋಜನ ಅಂದ್ರೆ ನಿಮ್ಗೆ ಫೈನ್ ಹಾಕಲ್ಲ ಅಂತ ಹೇಳಿ ಒಂದು ಪ್ರಯೋಜನ. ಅದೆಲ್ಲ ಅಗತ್ಯ. ನಾವು ಮಾಸ್ಕ್ ಕರೆಕ್ಟ್ ಆಗಿ ಮೂಗು ಬಾಯಿ ಮುಚ್ಚಬೇಕು. ಆಮೇಲೆ ಸ್ಯಾನಿಟೈಸರ್ ಅಂತ ಹೇಳೋದು ಎಲ್ರು ಮರ್ತೇ ಬಿಟ್ಟಿದ್ದಾರೆ. ಆಮೇಲೆ ಈ ಟೆಂಪರೇಚರ್ ನೋಡ್ತಾರೆ, ನೋಡಿ ಟೆಂಪರೇಚರ್ ಒಂದಡಿಯಿಂದ ನೋಡ್ತಾರೆ. ನಿಮ್ಗೆ ಆ ಟೆಂಪರೇಚರ್ ಮೆಷಿನ್ ಅಂತ ಹೇಳೋದು ಪ್ರತಿ ಒಂದು ಸೆಂಟಿಮೀಟರ್ಗೂ ಬೇರೆ ಬೇರೆ ರೀಡಿಂಗ್ ಕೊಡತ್ತೆ. ಅದ್ರ ಬಗ್ಗೆನೂ ಕಾಳಜಿ ಇಲ್ಲ. ಸೊ ಎಲ್ಲ ಒಂದು ಕಟ್ಟಾಚಾರ ಮಾಡೋದು ಅಂತ ಹೇಳಿದಾಗ ಕಾಯಿಲೆ ಜಾಸ್ತಿ ಆಗ್ಲೇಬೇಕು. ಕಟ್ಟಾಚಾರ ಅಲ್ಲ ಇದು, ಆಕ್ಚುಲಿ ನಾನು ಐ ಬಿಲೀವ್ ಇನ್ ದಿಸ್ ಅಂತ ಹೇಳಿ ಮಾಡ್ಬೇಕಾಗಿ ಬರುತ್ತೆ. ನಾವು ಹಂಗ್ ಮಾಡಿದ್ರೆ ಕಾಯಿಲೆ ಏನೋ ಕಂಟ್ರೋಲ್ ಮಾಡಬಹುದು, ಇಲ್ದಿದ್ರೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಅಲ್ಲ ಈಗ ಈ ಸರ್ಕಾರಕ್ಕೆ ಏನ್ ಹೇಳ್ತೀರಿ ಸರ್? ಯಾಕಂದ್ರೆ ಈಗ ಒಂದು ಕಡೆ ಜನರಿಗಂತೂ ನಾವು ನಿಜಕ್ಕೂ ಕೂಡ ಎಚ್ಚರಿಕೆ ಕೊಡ್ಲೇಬೇಕಾಗಿದೆ, ಅದರ ಜೊತೆಗೆ ಸರ್ಕಾರ ಈಗಾಗಿದ್ರೆ ಲಾಕ್ಡೌನ್ ಮಾಡ್ಬೇಕಾ ತಜ್ಞರು ಸಲಹೆ ಕೊಡ್ತಾ ಇದ್ದಾರೆ, ಆದ್ರೆ ಮಾಡಿದ್ರೆ ಆರ್ಥಿಕ ಸಮಸ್ಯೆ ಏನ್ ಪರಿಹಾರ ಇದಕ್ಕೆ, ಅಂದ್ರೆ ಆಲ್ಟರ್ನೇಟಿವ್ ಆಗಿ ಏನ್ ಮಾಡಬಹುದು ಅಂತೀರಿ? ಸರ್ಕಾರಕ್ಕೆ ಒಂಥರ ದ್ವಂದ್ವ, ಯಾಕಂದ್ರೆ ಈಗ ಲಾಕ್ಡೌನ್ ಮಾಡದೆ ಕಾಯಿಲೆ ಜಾಸ್ತಿ ಆದ್ರೆ ವಿರೋಧ ಪಕ್ಷದವರು ಗಲಾಟೆ ಮಾಡ್ತಾರೆ. ಸೊ ಲಾಕ್ಡೌನ್ ಮಾಡಿದ್ರೆ ಇವರು ಅಂದ್ರೆ ಇಂಡಸ್ಟ್ರಿಯಲಿಸ್ಟ್ ಗಲಾಟೆ ಮಾಡ್ತಾರೆ. ಸೊ ಅವ್ರಿಗೊಂದು ದ್ವಂದ್ವ. ಇನ್ನೊಂದು ಒಂದು ಎರಡು ವಾರ ನೋಡ್ಬೋದು ಅಂತ ತೋರತ್ ನಮ್ಗೆ. ಜನರಿಗೇನೆ ಸ್ವಲ್ಪ ಡಿಸಿಪ್ಲಿನ್ ಮಾಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ತಯಾರು ಮಾಡಿ ಕಂಟ್ರೋಲ್ ಮಾಡಿ ಅಂತ ಹೇಳಿದ್ರೆ ಬೆಟರ್ ಅಂತ ತೋರತ್ತೆ ನನ್ಗೆ. ಈಗ ಲಾಕ್ಡೌನ್ ಮಾಡುವ ಅಗತ್ಯ ಇದೆ ಅಂತ ತೋರಲ್ಲ ಅಂತೀರಿ? ಎಸ್, ಥ್ಯಾಂಕ್ ಯು ಸೋ ಮಚ್ ಕೇಶ ದಾಮ್ಲೆ ಅವರು ಏಷ್ಯಾ ನೆಟ್ ಸುವರ್ಣ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.